नमस्कार स्नेहितरे, नानु राजेश, नन्न चानल गे निमगेल्लरिगू स्वागत। सो नावु इवत्तु नित्यानंदन बग्गे मातनाडोण। हेगे ओब्ब रेप आरोपी आनंतर इंडियादल्ली लक्षगट्टले डालर न मोस माडिदंत व्यक्ति, 15 वर्षदवरेगे इंडियादल्ली बाबान वेषदल्ली इद्दंत व्यक्ति सडन्नागि ओंद दिन इंडिया बिट्टि अवनु बेरे देशक्के ओडि होग्ताने। सो इवन बग्गे नावेल्लरू तिळ्कोळ्ळोण इवत्ते। बन्नि ನಿತ್ಯಾನಂದ ಈತನ ಜನನ ಬಂದುಬಿಟ್ಟು 1 ಜೂನ್ 1978 ತಮಿಳುನಾಡಿನ ತಿರುವಾನಮಲೈ ಅನ್ನಲ್ಲಿ ಇವನ ಜನ್ಮವಾಗುತ್ತೆ। ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಅಪ್ಪ ಕಿರಾಣಿ ವ್ಯಾಪಾರ ಮಾಡ್ತಾ ಉಳಿತಾರೆ, ಅಮ್ಮ ಹೌಸ್ ವೈಫ್ ಆಗಿರ್ತಾರೆ, ಹಾಗೆ ಈತನಿಗೆ 2 ತಮ್ಮಂದಿರು ಕೂಡ ಇರ್ತಾರೆ। ಟೋಟಲ್ ಆಗಿ ಹೇಳಬೇಕಂದ್ರೆ 5 ಜನ ಇರುವಂತಹ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರುತ್ತೆ ಇವರದು। ಸುಮಾರು ಜನರ ಮಾಹಿತಿಯ ಪ್ರಕಾರ ಪ್ರಾರಂಭದಲ್ಲಿ ಈತನಿಗೆ 3 ವರ್ಷ ಇರುವಾಗ ತಮಿಳುನಾಡಿನಲ್ಲಿ ಒಬ್ಬ ಪ್ರಸಿದ್ಧ ಯೋಗಿ ಇರ್ತಾರೆ, ಅವರ ಹೆಸರು ಬಂದುಬಿಟ್ಟು ಯೋಗಿರಾಜ್ ಯೋಗಾನಂದ ಪುರಿ। ಇವರು ಆ ಒಂದು ಪ್ರದೇಶದಲ್ಲಿ ಒಂದು ಪ್ರಸಿದ್ಧ ವ್ಯಕ್ತಿಯಾಗಿರ್ತಾರೆ, ಯೋಗಿಯಾಗಿರ್ತಾರೆ, ಸಂತರಾಗಿರ್ತಾರೆ। ಸೊ ಕೆಲವೊಂದು ಮಾಹಿತಿ ಪ್ರಕಾರ ಹೇಳೋದೇನೆಂದರೆ, ಆ ಯೋಗಿ ನಿತ್ಯಾನಂದನ ಕಂಡು, ಇವನಿಗೆ ನಿತ್ಯಾನಂದನಿಗೆ ಯಾವಾಗ 3 ವರ್ಷ ಇರುತ್ತೆ ಆ ಟೈಮ್ನಲ್ಲಿ ನಿತ್ಯಾನಂದನ ಕಂಡು, ಈತ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಸಂತನಾಗಿ ಬೆಳೆಯುತ್ತಾನಂತ ಹೇಳಿ ಆ ಯೋಗಿ ಹೇಳಿದ್ದಾರಂತ ಹೇಳಿ ಸುದ್ದಿಯಾಗಿದೆ। ಬಟ್ ಅದಕ್ಕೆ ಯಾವುದೇ ರೀತಿಯ ಪ್ರತ್ಯಕ್ಷ ಸಾಕ್ಷಿ ಅದು ಇಲ್ಲ। ನಂತರ ಹಾಗೆ ವರ್ಷ ವರ್ಷ ಕಳೆದ ಹಾಗೆ ನಿತ್ಯಾನಂದ ದೊಡ್ಡವನಾಗ್ತಾನೆ, ದೊಡ್ಡವನಾಗ್ತಿದ್ದ ಹಾಗೆ ಇವನ ವಿದ್ಯಾಭ್ಯಾಸಗಳು ಅಲ್ಲೇನ ತಮಿಳುನಾಡಿನಲ್ಲಿ ನಡೆಯುತ್ತದೆ। ಈತ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಕೂಡ ಮುಗಿಸಿರ್ತಾನೆ। ಇವನ ಗುರು ಇರೋವರೆಗೂ ಇವನು ಸ್ಟಡೀಸ್ನಲ್ಲಿ ಇರ್ತಾನೆ। ಒಮ್ಮೆ ಇವನ ಗುರುಗಳ ದೇಹಾಂತವಾಗುತ್ತದೆ, ದೇಹಾಂತ ಆದಾಗ ಈತನು ಬೆಂಗಳೂರಿಗೆ ಬಂದು ಸೆಟಲ್ ಆಗ್ತಾನೆ। 2003 ಇವನ ಆಶ್ರಮವನ್ನು ಬಿಡದಿಯಲ್ಲಿ ಓಪನ್ ಮಾಡ್ತಾನೆ। ಒಂದು ಆಶ್ಚರ್ಯ ಸಂಗತಿ ಏನಂದರೆ, 2003 ಆಶ್ರಮ ಓಪನ್ ಮಾಡ್ತಾರೆ, ಅದೇ 2003 US ಲಾಸ್ ಎಂಜಿನಿಯರ್ಸಲ್ಲಿ ಇವನ ಒಂದು ಬ್ರಾಂಚ್ ಕೂಡ ಓಪನ್ ಮಾಡ್ತಾನೆ। US ಇವನ ಆಶ್ರಮದ ಹೆಸರು ಬಂದುಬಿಟ್ಟು ಲೈಫ್ ಬ್ಲಸ್ ಫೌಂಡೇಶನ್ ಅಂತ ಹೇಳಿ ಆ ಹೆಸರಿನಲ್ಲಿ US ಒಂದು ಬ್ರಾಂಚ್ನ ಕೂಡ ಓಪನ್ ಮಾಡ್ತಾನೆ। ಇಷ್ಟೆಲ್ಲ ಆದ ಮೇಲೆ ಇವನ ನೆಕ್ಸ್ಟ್ ಟಾರ್ಗೆಟ್ ಇರೋದೇ ಫಾಲೋವರ್ಸ್ ಮೇಲೆ, ಇವನ ಫಾಲೋವರ್ಸ್ ಆಶ್ರಮ ಅಂತ ಕಟ್ಟಾಯಿತು, ಒಂದು ಬ್ರಾಂಚ್ ಕೂಡ ಓಪನ್ ಆಯಿತು। ಹಾಗೆ ಇವನ ಫಾಲೋವರ್ಸ್ ಕೂಡ ಇವನು 2003 2004 ಒಳ್ಳೆ ರೀತಿಯ ಒಂದು ಫಾಲೋವರ್ಸ್ ಕೂಡ ಕಂಡ್ಕೊತಾನೆ। ಈ ಫಾಲೋವರ್ಸಿನ ಬೆಳವಣಿಗೆ ನಿರಂತರವಾಗಿ ಬೆಳೆಯುತ್ತಾ ಹೋಗುತ್ತದೆ। ಹಾಗೆ ಪ್ರಪಂಚದಲ್ಲೇ ಅಲ್ಲ, ನಾನಾ ವಿದೇಶದಿಂದಲೂ ಇವನಿಗೆ ತುಂಬಾ ಫಾಲೋವರ್ಸ್ ಇರ್ತಾರೆ। ಯಾವಾಗ 2003 ಮತ್ತು 2004 ಇವನ ಫಾಲೋವರ್ಸ್ ತುಂಬಾ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜಮಾ ಆಗ್ತಾ ಹೋಗ್ತಾರೆ, ಇವನು ಫಾಲೋವರ್ಸ್ ಒಟ್ಟು ಮಾಡ್ತಾ ಹೋಗ್ತಾನೆ। ಆ ನಂತರ ಇವನ ಒಂದೊಂದು ಟಾಪಿಕ್ಕು ಹೊರಗೆ ಬರ್ತಾ ಹೋಗುತ್ತೆ। ಟಾಪಿಕ್ ಅಂತ ಹೇಳಿದ್ರೆ ಮತ್ತೇನೂ ಅಲ್ಲ, ಸೊ ಇವನ ಪ್ರವಚನದಲ್ಲಿ ಇವನ ಪವಾಡದ ಬಗ್ಗೆ ಹೇಳ್ತಾನೆ। ಒಂದಿನ ನಿತ್ಯಾನಂದ ತನ್ನ ಪ್ರವಚನದಲ್ಲಿ ಹೇಳ್ಕೊತಾನೆ, ತಾನು ಒಂದಿನ 40 ನಿಮಿಷ ಸೂರ್ಯ ಏನು ಹುಟ್ಟುತ್ತಾನೆ ಅದನ್ನು 40 ನಿಮಿಷ ಲೇಟಾಗಿ ಹುಟ್ಟುವ ಹಾಗೆ ಮಾಡಿದ್ದಂತೆ। ಆ ನಂತರ ಬಂದುಬಿಟ್ಟು ಇವನು ಪ್ರಾಣಿ ಪಕ್ಷಿಗಳಿಗೆ ಸಂಸ್ಕೃತ ಕಲಿಸ್ಕೊಡ್ತಿದ್ದಂತೆ। ಆ ನಂತರ ನಿತ್ಯಾನಂದನಿಗೆ 3ನೇ ಕಣ್ಣಿತ್ತಂತೆ, ಆ 3ನೇ ಕಣ್ಣಿಂದ ಒಂದು ಕುರುಡನಿಗೆ ಕಣ್ಣು ಕೂಡ ಬರ್ಸಿದಂತ ಹೇಳ್ತಾನೆ। ಇದನ್ನು ಅವನು ಫಾಲೋವರ್ಸ್ ಕೂಡ ತುಂಬ ಜನ ನಂಬ್ತಾರೆ। ಆ ನಂತರ ಬಂದುಬಿಟ್ಟು ಫಾರ್ಮುಲಾ ಮಾಸ್ ಎನರ್ಜಿ E2mc² ಇದನ್ನು ಇವನು ಡಿಸಪ್ರೂವ್ಡ್ ಅಂತ ಹೇಳಿ ಮಾಡ್ತಾನೆ। ಆ ನಂತರ ಈತನಿಗೆ ಇದು ಕೂಡ ಹೇಳ್ತಾರೆ, ಈತನಿಗೆ 3ನೇ ಕಣ್ಣಿಂದ ಸೊ ಏನೋ ಒಂದು ಗೋಡೆ ಇರುತ್ತೆ, ಈ ಗೋಡೆಯಿಂದ ಆಚೆ ಇರುವಂಥದ್ದು ಎಲ್ಲದೂ ಇವನಿಗೆ ಕಾಣ್ತಿತ್ತಂತೆ। ಅದು ಹೇಗೋ ಗೊತ್ತಿಲ್ಲ, ಇವನಿಗೆ ಕೇಸ್ ಆಗೋದ ಬಗ್ಗೆ ಯಾಕೆ ತಿಳಿಯಲಿಲ್ಲ ಅನ್ನೋ ಬಗ್ಗೆ ನಮ್ಗೆ ಐಡಿಯಾ ಇಲ್ಲ, ಬಟ್ 3ನೇ ಕಣ್ಣಿತ್ತು ಹೀಗೆಲ್ಲ ಇವನ ಪ್ರವಚನದಲ್ಲಿ ಇವನ ಪವಾಡದ ಬಗ್ಗೆ ಇವನೇ ಈತನೇ ಹೇಳ್ಕೊಂತ ಉಳಿತದೆ। 2004 ಈತ ತನ್ನ ಬಗ್ಗೆ ಬುಕ್ಕನ್ನು ಕೂಡ ಬರೀತಾನೆ। ಈತ ಬರೆದ ಬುಕ್ಕು ಹಾಗೆ ಇನ್ನೊಬ್ಬರು ಬರೆದ ಬುಕ್ಕು ಹೆಚ್ಚಿನ 2004 ಸುಮಾರು 500ಕ್ಕಿಂತಲೂ ಜಾಸ್ತಿ ಬುಕ್ಕು ಇವನ ಮೇಲೆ ಪ್ರಿಂಟ್ ಆಗಿದೆ। ಆ ನಂತರ ದಿನಗಳಲ್ಲಿ 2004 2010 ಅಗಾಧ ಪ್ರಮಾಣದ ಅಂತ ಹೇಳಿದ್ರೆ ಲೆಕ್ಕನೇ ಇಲ್ಲದಷ್ಟು ಅಷ್ಟೊಂದು ಫಾಲೋವರ್ಸ್ ಆಗ್ತಾರೆ। ಫಾಲೋವರ್ಸ್ ಆದಾಗ ಇವನು ಆತನ ಅವರನ್ನೆಲ್ಲ ಕರ್ಕೊಂಡು ಕೈಲಾಸ ಯಾತ್ರೆ ತೀರ್ಥಯಾತ್ರೆ ಕೂಡ ಮಾಡ್ತಾ ಉಳಿತಾನೆ। ಸೊ ಅವನ ಫಾಲೋವರ್ಸ್ ಇದೆ ದುಡ್ಡಲ್ಲಿಯೇ,
ಯಾಕಂತ ಹೇಳಿದ್ರೆ ಅಷ್ಟೊಂದು ಪ್ರಮಾಣದ ಫಾಲೋವರ್ಸ್ ಆದಾಗ ಕೂಡ ದೇಣಿಗೆ ಕೂಡ ನೀರಿನ ರೂಪದಲ್ಲಿ ಹಣ ಹರಿದು ಬರ್ತಾ ಇತ್ತು ಸೊ ಅದೇ ದುಡ್ಡಿನಲ್ಲಿ ಕೈಲಾಸ ತೀರ್ಥಯಾತ್ರೆ ಅಂತ ಹೇಳ್ಕೊಂಡು ಮಾಡ್ತಾ ಉಳಿತಾನೆ ಆನಂತರ ಬಂದ್ಬಿಟ್ಟು ಇವನ ಫಾಲೋವರ್ಸ್ ಬಿಡದಿಯ ಆಶ್ರಮಕ್ಕೆ ನಿರಂತರವಾಗಿ ವಿದೇಶಗಳಿಂದ ಎಲ್ಲ ಬಂದು ಭೇಟಿ ಮಾಡ್ತಿದ್ರು ಅಲ್ಲೇ ಸ್ಟೇ ಮಾಡ್ತಿದ್ರು ಎಲ್ಲ ರೀತಿ ಆಗ್ತಾ ಉಳಿತಿತ್ತು 2003 ರಿಂದ 2010 ರವರೆಗೆ ನಿತ್ಯಾನಂದನ ಆರ್ಭಟ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಅವನು ಮಾಡಿದ್ದೆಲ್ಲ ಸತ್ಯವಾಗಿರ್ತಿತ್ತು ಫಾಲೋವರ್ಸ್ ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಬೆಳಿತಾ ಹೋದ್ರು ಮೊಟ್ಟ ಮೊದಲ ಬಾರಿಗೆ 2010 ರಲ್ಲಿ ನಿತ್ಯಾನಂದನ ಬಗ್ಗೆ ಒಂದು ದೊಡ್ಡ ರೀತಿಯ ಕಾಂಟ್ರವರ್ಸಿ ಆಗುತ್ತೆ ಸೋ ಗೆಳೆಯರೇ ಈತನಿಗೆ ಒಬ್ಬ ಕಾರ್ ಡ್ರೈವರ್ ಇರ್ತಾನೆ ಅವನ ಹೆಸರು ಬಂದ್ಬಿಟ್ಟು ಲೆನಿನ್ ಕೊರೋಪಿಯನ್ ಅಂತ ಹೇಳಿ ಸೋ ಅವನು ಒಂದಿನ 2010 ರಲ್ಲಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅವನಲ್ಲಿ ಇದ್ದ ಒಂದಿಷ್ಟು ವಿಡಿಯೋನ ಚೆನ್ನೈನಲ್ಲಿರುವ ಸನ್ ಟಿವಿ ಆಫೀಸಿಗೆ ಒಯ್ದು ಕೊಡ್ತಾನೆ ಸೋ ಆ ವಿಡಿಯೋ ಬಿಡದಿಯ ಆಶ್ರಮದಾಗಿರುತ್ತೆ ನಿತ್ಯಾನಂದನ ಬೆಡ್ರೂಮ್ ಇಂದಾಗಿರುತ್ತೆ ಆ ಒಂದಿಷ್ಟು ವಿಡಿಯೋದಲ್ಲಿ ಒಂದು ವಿಡಿಯೋನ ಸನ್ ಟಿವಿ ಅವರು ರಿಲೀಸ್ ಮಾಡ್ತಾರೆ ರಿಲೀಸ್ ಮಾಡಿದಾಗ ಆ ವಿಡಿಯೋ ದೇಶದಾದ್ಯಂತ ತುಂಬಾ ಬೇಗನೆ ವೈರಲ್ ಆಗಿಬಿಡುತ್ತೆ ಇವನ್ ಚೆನ್ನೈನ ಪ್ರತಿಯೊಂದು ಮನೆ ಮನೆಯಲ್ಲೂ ಹರಿದಾಡುತ್ತೆ ಆ ಸುದ್ದಿ ಸೋ ಆ ವಿಡಿಯೋದಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಒಂದು ನಿತ್ಯಾನಂದ ಏನಿರ್ತಾನೆ ಒಂದು ಯುವತಿಯ ಜೊತೆಗೆ ಒಂದು ಅಸಹ್ಯ ರೀತಿಯ ಪೊಸಿಷನ್ ಅಂದ್ರೆ ಏನು ಕಾಂಪ್ರಮೈಸಿಂಗ್ ಪೊಸಿಷನ್ ಅಲ್ಲಿ ಇರ್ತಾನೆ ಅವನು ವೈರಲ್ ಆಗಿದ ತಕ್ಷಣ ಗೊತ್ತಾಗತ್ತೆ ಆ ವಿಡಿಯೋದಲ್ಲಿ ಇರುವಂತ ಯುವತಿ ಏನಿದ್ದಾಳೆ ಅವಳು ರಂಜಿತಾ ಅಂತ ಹೇಳಿ ರಂಜಿತಾ ಒಬ್ಳು ತೆಲುಗು ಮತ್ತೆ ತಮಿಳು ಆಕ್ಟರ್ ಆಗಿರ್ತಾಳೆ ಆ ನಂತರ ಬಂದ್ಬಿಟ್ಟು ಈ ವಿಡಿಯೋ ಬಿಡುಗಡೆ ಆದ ನಂತರ ಬಂದ್ಬಿಟ್ಟು ನಿತ್ಯಾನಂದ ಮತ್ತು ರಂಜಿತಾ ಏನಿರ್ತಾರೆ ಈ ವಿಡಿಯೋ ಫೇಕ್ ಇದೆ ಅಂತ ಹೇಳಿ ಅವ್ರ ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಟ್ಕೊಂತಾರೆ ತಮ್ಮ ಬಗ್ಗೆ ಏನು ಆರೋಪ ಬಂದಿದೆ ಆ ಆರೋಪನ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಈ ವಿಡಿಯೋ ಫೇಕ್ ಇದೆ ಅಂತ ಹೇಳಿ ಕೋರ್ಟ್ನಲ್ಲಿ ಸನ್ ಟಿವಿ ಹಾಗೂ ಇನ್ನಿತರೆ ಮಾಧ್ಯಮಗಳ ಮೇಲೆ ಅವರು ಮಾನನಷ್ಟ ಮೊಕದ್ದಮೆ ಹೂಡ್ತಾರೆ ಆನಂತರ ಇವನ ಡ್ರೈವರ್ ಕೂಡ ಮತ್ತೊಂದು ಹೇಳಿಕೆ ಕೂಡ ಕೊಡ್ತಾನೆ ಇವನ ಡ್ರೈವರು ತನಗೆ ನಿತ್ಯಾನಂದನಿಂದ ಜೀವ ಬೆದರಿಕೆ ಬಂದಿದೆ ಅಂತ ಅನ್ನೋ ಕೂಡ ಹೇಳಿಕೆ ಕೂಡ ಕೊಟ್ಟಿರ್ತಾನೆ ನಂತರ ನಿತ್ಯಾನಂದ ಈ ವಿಡಿಯೋದ ಬಗ್ಗೆ ತನ್ನ ಪ್ರವಚನದಲ್ಲಿ ತನ್ನ ಫಾಲೋವರ್ಸ್ಗೆ ಹೇಳ್ತಾನೆ US ನಲ್ಲಿರುವ ನಾನು 4 ಎಕ್ಸ್ಪರ್ಟ್ಗಳಿಗೆ ಈ ವಿಡಿಯೋನ ಕೊಟ್ಟಿದ್ದೀನಿ ಸೊ ಆ ವಿಡಿಯೋ ಬಂದ್ಬಿಟ್ಟು ಫೇಕ್ ಅಂತ ಹೇಳಿ ಅವರು ಹೇಳಿದ್ದಾರೆ ಅಂತ ಹೇಳ್ತಾನೆ ನಮಗಿಲ್ಲಿ ಒಂದೇನು ಅರ್ಥ ಆಗಬೇಕು ಅಂತ ಹೇಳಿದ್ರೆ ಇವಂದೇ ವಿಡಿಯೋ ಬಂದಿದೆ ಅಂದ ಮೇಲೆ ಇವನಿಗೆ ಗೊತ್ತಾಗತ್ತಲ್ಲ ಅದು ಫೇಕ್ ಇದೆ ಇವಂದಲ್ಲ ಆದರೆ ಅದು ಫೇಕ್ ಅಂತ ಗೊತ್ತಾಗ ಮತ್ತೆ ಇನ್ನು ಎಕ್ಸ್ಪರ್ಟ್ ಹತ್ರ ಚೆಕ್ ಮಾಡಿಸಿದೆ ಅಂತ ಹೇಳುವಂಥ ಅವಶ್ಯಕತೆ ಏನಿದೆ ಅಂತ ನಂಗೆ ಇದ್ರ ಬಗ್ಗೆ ಅರ್ಥ ಆಗಲಿಲ್ಲ ಸೊ ಇವನು ಬಚಾವಾಗೋಸ್ಕರ ಆ ರೀತಿ ಹೇಳ್ತಾನೆ ತನ್ನ ಪ್ರವಚನದಲ್ಲಿ ಈ ವಿಡಿಯೋ ಫೇಕ್ ಇದೆ ಅಂತ ಹೇಳ್ಕೊಂಡು ಹೇಳ್ತಾನೆ ಈ ಏನು ವಿಡಿಯೋ ಆಲ್ರೆಡಿ ಚರ್ಚೆಯಲ್ಲಿರತ್ತೆ ಇದ್ರ ಬಗ್ಗೆ ಏನು ಒಂದು ಜನರಿಂದ ಜನರಿಗೆ ಸುದ್ದಿ ಆಗ್ತಾ ಉಳಿಯತ್ತೆ ಇದ್ರ ಜೊತೆ ಜೊತೆಯಲ್ಲಿ ನಿತ್ಯಾನಂದನ ಮೇಲೆ ಮತ್ತೊಂದು ಆರೋಪ ಕೂಡ ಕೇಳಿ ಬರುತ್ತದೆ ಆರೋಪ ಏನಂತ ಹೇಳಿದ್ರೆ US ನ ಸಿಟಿಜನ್ ಆಗಿರುವ ಆರತಿ ರಾವ್ ಇವಳು ಹೇಳ್ತಾಳೆ 2004 ರಿಂದ 2009 ರವರೆಗೆ ಇಂಡಿಯಾ ಹಾಗೂ US ನಲ್ಲಿ ನನಗೆ ನಿತ್ಯಾನಂದ ನನ್ನ ಮೇಲೆ ಬಲಾತ್ಕಾರ ಮಾಡಿದ ಅಂತ ಹೇಳಿ ಅವಳು ಒಂದು ಸ್ಟೇಟ್ಮೆಂಟ್ನ ಕೊಡ್ತಾಳೆ ಹೇಳಿಕೆಯನ್ನ ಕೊಡ್ತಾಳೆ ಈ ಹೇಳಿಕೆ ಕೂಡ ಅಷ್ಟೇ ಬೇಗದಲ್ಲಿ ಜೋರಾಗಿ ವೈರಲ್ ಕೂಡ ಆಗತ್ತೆ ಹಾಗೆ ಈ ವಿಡಿಯೋದ ನ್ಯೂಸ್ ಇನ್ನೂ ಚರ್ಚೆಯಲ್ಲಿ ಇರುವಾಗಲೇ ನಿತ್ಯಾನಂದನ ಮೇಲೆ ಅಗೇನ್ ಆಗಿ 2010 ರಲ್ಲಿ ಮತ್ತೊಂದು ಆರೋಪ ಕೂಡ ಕೇಳಿ ಬರುತ್ತದೆ ಅದು ಕೂಡ US ನಿಂದ ಬರುತ್ತೆ ಸೊ US ನ ಸಿಟಿಜನ್ ಆಗಿರುವಂತಹ ಆರತಿ ರಾವ್ ಇವಳು ಕೂಡ ನಿತ್ಯಾನಂದನ ಶಿಷ್ಯ ಆಗಿರ್ತಾಳೆ ಇವಳು ಏನಂತ ಹೇಳ್ತಾಳೆ ಸ್ಟೇಟ್ಮೆಂಟ್ ಹೇಳಿಕೆ ಕೊಟ್ಟಿರ್ತಾಳೆ ಅಂತ ಹೇಳಿದ್ರೆ 2004 ರಿಂದ 2009 ರವರೆಗೆ ನಿತ್ಯಾನಂದನ್ ನಿರಂತರವಾಗಿ ನನಗೆ ಇಂಡಿಯಾ ಹಾಗೂ US ನಲ್ಲಿ ಬಲಾತ್ಕಾರ ಮಾಡಿರ್ತಾನೆ ಅಂತ ಹೇಳ್ಕೊಂಡು ಒಂದು ಸ್ಟೇಟ್ಮೆಂಟ್ನ ಕೊಡ್ತಾಳೆ ಇದ್ರ ಬಗ್ಗೆ ಅವಳು US ನ ಮಿಶಿಗನ್ ಅನ್ನೋ ಪೊಲಿಟಿಷಿಯನ್ ಕೂಡ ಕಂಪ್ಲೇಂಟ್ ಕೊಟ್ಟಿರ್ತಾಳೆ ಅಲ್ಲಿ ಅಷ್ಟೊಂದು ವಿಚಾರಣೆ ಆಗದೆಗೋಸ್ಕರ ಈ ಏನು US ನ ಸಿಟಿಜನ್ ಇರ್ತಾಳೆ ಆರತಿ ರಾವ್ ಇವಳು ಇಂಡಿಯಾಕ್ಕೆ ಬಂದು ಕರ್ನಾಟಕದಲ್ಲಿರುವಂತಹ ಪೊಲಿಟಿಷಿಯನ್ಗೂ ಕೂಡ ಕಂಪ್ಲೇಂಟ್ನ ಕೊಡ್ತಾಳೆ ಯಾವಾಗ ಇವಳು ನಿತ್ಯಾನಂದನ ಮೇಲೆ ಕರ್ನಾಟಕಕ್ಕೆ ಬಂದು ಕಂಪ್ಲೇಂಟ್ನ ಕೊಡ್ತಾಳೆ ಸೊ ಅವಾಗಿಂದ ನಿತ್ಯಾನಂದನ ಒಂದು ಕೆಟ್ಟ ಸಮಯ ಅಂತ ನಾವೇನು ಕರಿತೀವಿ ಅವೆಲ್ಲ ಸ್ಟಾರ್ಟ್ ಆಗ್ತಾ ಬರುತ್ತೆ ಆ ನಂತರ ಈ ಕಂಪ್ಲೇಂಟ್ ಆದ ನಂತರ ನಿತ್ಯಾನಂದ ಇದು ಈ ಕಂಪ್ಲೇಂಟಿಂದ ಬಚಾವಾಗೋಕ್ಕೋಸ್ಕರ ಒಂದು ಹೇಳಿಕೆಯನ್ನು ಕೊಡ್ತಾನೆ ಈ ಮಹಿಳೆ ತಾನಾಗೆ ಖುದ್ದಾಗಿ ನನ್ನನ್ನು ಮೀಟ್ ಆಗೋಕೆ ಬಂದಿದ್ಲು ಸೊ ಅವಳು ಒಂದು ಬರುವಾಗ ಒಂದು ಲೆಟರ್ನ ಜೊತೆಗೆ ಬರ್ತಾಳೆ ಬಂದು ನನಗೆ ಹೇಳ್ತಾಳೆ ನನ್ನ ಈ STDನ ನೀವು ಕ್ಯೂರ್ ಮಾಡಿಕೊಡಿ ಸೊ STD ಅಂತ ಹೇಳಿದೆ ಸೆಕ್ಸ್ಯುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಸೊ ಇದನ್ನು ದೂರ ಮಾಡಿಕೊಡಿ ಅಂತ ಹೇಳಿ
ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾನೆ ಇದಾದ ನಂತರ ನಿತ್ಯಾನಂದನ ಮೇಲೆ ಒಂದಲ್ಲ ಒಂದು ಆರೋಪ ಕೇಸಡ ನಿರಂತರವಾಗಿ ಕೇಳಿ ಬರ್ತಾ ಉಳಿಯುತ್ತೆ ಹಾಗೆ ಈ ನಿರಂತರ ಆರೋಪದಿಂದ ನಿತ್ಯಾನಂದನ ಕೇಸ್ ಅನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಸಿಐಡಿ ಗೆ ಹಸ್ತಾಂತರ ಮಾಡ್ತಾರೆ ಈ ಕೇಸಿನ ವಿಚಾರಣೆ ನಡೆಯುತ್ತಿರುವಾಗಲೇ ನಿತ್ಯಾನಂದ ತನ್ನ ಆಶ್ರಮದಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನು ಕರೀತಾನೆ ಈ ಕೇಸಿನ ವಿಚಾರಣೆ ನಡೆಯುತ್ತಿರುವಾಗಲೇ ನಿತ್ಯಾನಂದ ತನ್ನ ಬಿಡದಿಯ ಆಶ್ರಮದಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನು ಕರೀತಾನೆ ಕರೆದಾಗ ಯಾವಾಗ ಮಾಧ್ಯಮದವರು ಬರ್ತಾರೆ ಅದರಲ್ಲಿ ಒಬ್ಬ ಮಾಧ್ಯಮದವರು ನಿತ್ಯಾನಂದನಂತ ಈ ರೇಪ್ ಕೇಸಿನ ಬಗ್ಗೆ ಪ್ರಶ್ನೆ ಮಾಡಿದಾಗ ನಿತ್ಯಾನಂದನಿಗೆ ತುಂಬಾ ಕೋಪ ಬರುತ್ತೆ ಕೋಪ ಬಂದಾಗ ಆ ಮಾಧ್ಯಮದವನ ಮೇಲೆ ಹಲ್ಲೆ ಮಾಡುತ್ತಾನೆ ಸೋ ಕೈಕೈ ಮಿಲಾಯಿಸುತ್ತಾರೆ ಜಗಳ ಆಗುತ್ತೆ ಸೋ ಈ ಜಗಳ ಆದ ನಂತರ ನಿತ್ಯಾನಂದನ ಮೇಲೆ ಅಗೇನ್ ಆಗಿ ಒಂದು ಕಂಪ್ಲೇಂಟ್ ಮತ್ತೆ ರಿಜಿಸ್ಟರ್ ಆಗುತ್ತೆ ಸೋ ಈ ಕಂಪ್ಲೇಂಟ್ ರಿಜಿಸ್ಟರ್ ಆದ ಮೇಲೆ ಪೊಲೀಸರು ನಿತ್ಯಾನಂದನ ಅರೆಸ್ಟ್ ಮಾಡ್ತಾರೆ ಸುಮಾರು ಹೇಳುವ ಪ್ರಕಾರ 50 ರಿಂದ 52 ದಿನ ಈತ ಜೈಲಲ್ಲಿ ಇದ್ದ ಅಂತ ಕಂಡು ಕೂಡ ಮಾಹಿತಿ ಇದೆ ಇವಾಗ ನಿಮಗೆ ಒಂದು ತುಂಬಾ ಇಂಟರೆಸ್ಟ್ ಆಗಿರುವಂತ ಒಂದು ಮಾಹಿತಿ ಕೊಡ್ತೀನಿ ನೋಡಿ ಯಾವಾಗ ನಿತ್ಯಾನಂದ ಜೈಲಲ್ಲಿ ಇರ್ತಾನೆ 50 ರಿಂದ 52 ದಿನಗಳ ಕಾಲ ಜೈಲಲ್ಲಿ ಇರ್ತಾನೆ ಅದರ ನಂತರ ಒಂದ ದಿನ ಇವನು ಜೈಲಿಂದ ಹೊರಗೆ ಬರ್ತಾನೆ ಜೈಲಿಂದ ಹೊರಗೆ ಬಂದಾಗ ಅಗೇನ್ ಆಗಿ ಮಾಧ್ಯಮದವರ ಎದುರುಗಡೆ ಒಂದು ಹೇಳಿಕೆಯನ್ನು ಇಡ್ತಾನೆ ಇವನು ಏನಂತ ಹೇಳಿಕೆ ಇಡ್ತಾನೆ ತುಂಬಾ ರೋಚಕವಾದಂತ ಒಂದು ಹೇಳಿಕೆ ಇಡ್ತಾನೆ ಯಾರು ಕೂಡ ಊಹಿಸಿರಲ್ಲ ನಿತ್ಯಾನಂದ ಏನಂತ ಹೇಳ್ತಾನೆ ಅಂದ್ರೆ ನಿತ್ಯಾನಂದ ಹೇಳ್ತಾನೆ ನಾನು ಪುರುಷನೂ ಅಲ್ಲ ಮಹಿಳೆನೂ ಅಲ್ಲ ನಾನು ಸಾಧಾರಣ ವ್ಯಕ್ತಿ ಅಲ್ಲ ಸೋ ನಾನು 12 ವರ್ಷವಾಗಿರುವಾಗಲೇ ನನ್ನಲ್ಲಿ ಜೆನೆಟಿಕ್ ಮ್ಯುಟೇಷನ್ ಕೂಡ ಆಗಿದೆ ಜೆನೆಟಿಕ್ ಮ್ಯುಟೇಷನ್ ಅಂತ ಹೇಳಿದ್ರೆ ದೇಹದ ಮೇಲೆ ಒಂದು ಹೆಣ್ಣಾದವಳು ಗಂಡಾಗುವುದು ಗಂಡಾದವಳು ಹೆಣ್ಣಾಗುವುದು ಈ ರೀತಿಯ ಒಂದು ಚೇಂಜಸ್ ಕೂಡ ಆಗಿದೆ ಹಾಗಾಗಿ ಇಲ್ಲಿವರೆಗೆ ಏನು ನನ್ನ ಮೇಲೆ ಆರೋಪ ಮಾಡಿದರೆ ಏನು ನನ್ನ ಮೇಲೆ ಕೇಸ್ ಇದೆ ಅದು ಯಾವುದೂ ನನ್ನತ ಮಾಡಲು ಕೆಪಾಸಿಟಿನೇ ಇಲ್ಲ ಅವ ಯಾವುದು ನಾನು ಮಾಡೇ ಇಲ್ಲ ನನ್ನತ ಅದನ್ನು ಮಾಡುವಂಥ ಕೆಪಾಸಿಟಿನೇ ಇಲ್ಲ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾನೆ ಹಾಗೆ ವರ್ಷ ವರ್ಷ ಕಳೆಯುತ್ತಾ ಹೋದ ಹಾಗೆ ಈ ಕೇಸಿನ ವಿಚಾರಣೆ ಕೂಡ ನಡೀತಾ ಉಳಿಯುತ್ತೆ ಅವನ ಪ್ರೀವಿಯಸ್ ಏನು ಕೇಸ್ ಇರುತ್ತೆ ಅದ್ರ ಬಗ್ಗೆ ವಿಚಾರಣೆ ನಡೀತಾ ಹೋಗುತ್ತೆ ಹಾಗೆ ಇವನು ಕೂಡ ಏನು ಖಾಲಿ ಕೂತ್ಕೊಳ್ಳೋಲ್ಲ ವರ್ಷ ವರ್ಷ ನಡೀತಾ ಕಳೆದಂಗೆ ಹಾಗೆ ಈ ಭಾರತದಾದ್ಯಂತ ಕೆಲವೊಂದು ಬೇರೆ ಬೇರೆ ರಾಜ್ಯಗಳಲ್ಲಿ ಇವನ ಬ್ರಾಂಚನ್ನು ಕೂಡ ಓಪನ್ ಮಾಡ್ತಾನೆ ಉಳಿತಾನೆ ಸೊ ಇವನು ಗುಜರಾತ್ನಲ್ಲಿ ಕೂಡ ತನ್ನ ಒಂದು ಬ್ರಾಂಚನ್ನು ಓಪನ್ ಮಾಡ್ತಾನೆ ಅಲ್ಲಿ ಇವನ ಬ್ರಾಂಚಿನ ಹೆಸರು ಬಂದುಬಿಟ್ಟು ಅಲ್ಲಿ ಗುಜರಾತ್ನಲ್ಲೂ ಕೂಡ ಇವನು ಒಂದು ಬ್ರಾಂಚ್ನ ಓಪನ್ ಮಾಡ್ತಾನೆ ಅಲ್ಲಿ ಇವನ ಬ್ರಾಂಚಿನ ಹೆಸರು ಬಂದುಬಿಟ್ಟು ಯೋಗಿನಿ ಸರ್ವಜ್ಞ ಪೀಠಂ ಅಂತ ಹೇಳಿ ಓಪನ್ ಮಾಡ್ತಾನೆ ಗುಜರಾತ್ನಲ್ಲಿ ಆ ನಂತರ ನಿತ್ಯಾನಂದನ ಮೇಲೆ ಅಗೇನ್ ಆಗಿ 2019 ಯೋಗಿನಿ ಸರ್ವಜ್ಞ ಪೀಠಂ ಏನು ಇದೆ ಗುಜರಾತ್ನಲ್ಲಿ ಇರುತ್ತೆ ಇದರ ಮೇಲೆ ಮತ್ತೊಂದು ಕೇಸ್ ಕೂಡ ರಿಜಿಸ್ಟರ್ ಆಗುತ್ತೆ ಕೋರ್ಟ್ನಲ್ಲಿ ರಿಜಿಸ್ಟರ್ ಆಗುತ್ತೆ ಈ ಸಲ ಸೊ ಮೇ ಬಿ ಪೊಲೀಸರು ತಗೊಂಡಿಲ್ಲ ಇರ್ಬೋದು ಕೇಸು ಹಾಗಾಗಿ ಕೋರ್ಟ್ನಲ್ಲಿ ಕೇಸ್ನ ರಿಜಿಸ್ಟರ್ ಮಾಡ್ತಾರೆ ತಮಿಳ್ನಾಡಿನ ದಂಪತಿಗಳ ಒಂದು ಕೇಸ್ ಆಗಿರುತ್ತೆ ಇದು ಅರ್ಜಿಯಾಗಿರುತ್ತೆ ಏನಂತ ಹೇಳಿದ್ರೆ ತನ್ನ 3 ಮಕ್ಕಳು ಬಿಡದಿಯ ಆಶ್ರಮದಲ್ಲಿ ಇರ್ತಾರೆ ನಮ್ಮ ಪರ್ಮಿಷನ್ ಇಲ್ಲಂಗೆ ನಮ್ಮ ಅನುಮತಿ ಇಲ್ಲದೆ ನಿತ್ಯಾನಂದ ಸೊ ನನ್ನ ಮಕ್ಕಳನ್ನು ಗುಜರಾತಿನ ಅವನ ಯೋಗಿನಿ ಸರ್ವಜ್ಞ ಪೀಠಂ ಏನು ಆಶ್ರಮ ಇದೆ ಅಲ್ಲಿ ತಗೊಂಡು ಹೋಗಿದ್ದಾನೆ ಮತ್ತು ನನ್ನ ಮಕ್ಕಳು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಭೇಟಿಯಾಗಿಲ್ಲ ಇನ್ನೂವರೆಗೂ ಸೊ ಹಾಗಾಗಿ ನಮಗೆ ನನ್ನ ಮಕ್ಕಳನ್ನು ಭೇಟಿಯಾಗಬೇಕು ಅನ್ನೋ ಬಗ್ಗೆ ಕೋರ್ಟ್ನಲ್ಲಿ ಒಂದು ಅರ್ಜಿನ ಸಲ್ಲಿಸ್ತಾರೆ ಕೋರ್ಟ್ನಲ್ಲಿ ಯಾವಾಗ ಇವರ ಅರ್ಜಿ ಬರುತ್ತೆ ಕೋರ್ಟು ಆದೇಶ ಮಾಡುತ್ತೆ ಸೊ ಇದರ ಬಗ್ಗೆ ವಿಚಾರಣೆ ಮಾಡೋಕ್ಕೋಸ್ಕರ ನಿತ್ಯಾನಂದನಿಗೂ ಕೂಡ ಒಂದು ಲೆಟ್ರ್ ಹೋಗುತ್ತೆ ನೀನು ಕೋರ್ಟಿಗೆ ಬಂದು ಸ್ಟೇಟ್ಮೆಂಟ್ ವಿಚಾರಣೆಗೆಲ್ಲ ಭಾಗವಹಿಸಬೇಕು ಅಂತ ಒಂದು ಲೆಟ್ರ್ ಬರುತ್ತೆ ಹಾಗೆ ಅಲ್ಲಿನ ಲೋಕಲ್ ಪೊಲಿಟಿಷಿಯನ್ ಇರುತ್ತೆ ಅವರಿಗೂ ಕೂಡ ಒಂದು ಆದೇಶ ಹೋಗುತ್ತೆ ಇದರ ಬಗ್ಗೆ ನೀವು ಸೂಕ್ತವಾಗಿರುವಂತಹ ತನಿಖೆ ಮಾಡಬೇಕು ಅಂತ ಕೂಡ ಕೋರ್ಟ್ ಆದೇಶ ಮಾಡುತ್ತೆ ಕೋರ್ಟ್ನಲ್ಲಿ ಸುಮಾರಷ್ಟು ಈ ಕೇಸಿನ ಬಗ್ಗೆ ಹಿಯರಿಂಗ್ಸ್ ಆಗುತ್ತೆ ಬಟ್ ಯಾವುದೇ ಒಂದಿನ ಕೂಡ ನಿತ್ಯಾನಂದ ಕೋರ್ಟಿಗೆ ಬಂದು ಹಾಜರಾಗಿರುವುದಿಲ್ಲ ಸೊ ಸುಮಾರು ಹಿಯರಿಂಗ್ಸ್ ಆದ ಮೇಲೆ ಅಲ್ಲಿನ ಲೋಕಲ್ ಪೊಲೀಸರು ಏನಿರ್ತಾರೆ ಗುಜರಾತಿನ ಪೊಲೀಸರು ಸೊ ನಿತ್ಯಾನಂದನ ಮೇಲೆ ಒಂದು FIR ರಿಜಿಸ್ಟರ್ ಮಾಡ್ತಾರೆ 17 ನವೆಂಬರ್ 2019 ಇವನ ಮೇಲೆ ಒಂದು FIR ರಿಜಿಸ್ಟರ್ ಮಾಡಿ ವಿಚಾರಣೆಗೋಸ್ಕರ ಇವನ ಆಶ್ರಮಕ್ಕೆ ಭೇಟಿ ಕೊಡ್ತಾರೆ ಸೊ ನೋಡಿ 17 ನವೆಂಬರ್ 2019 ಇವನ ಮೇಲೆ FIR ರಿಜಿಸ್ಟರ್ ಮಾಡ್ತಾರೆ 18 ನವೆಂಬರ್ 2019 ಗುಜರಾತಿನ ಪೊಲೀಸರು ಒಂದು
ಸ್ಫೋಟಕವಾದಂಥ ಮಾಹಿತಿನ ಕೊಡ್ತಾರೆ, ಹೇಳಿಕೆ ನೀಡ್ತಾರೆ. ಏನಂತ ಹೇಳಿದ್ರೆ, ನಿತ್ಯಾನಂದ ಇಂಡಿಯಾದಲ್ಲಿಲ್ಲ, ಇಂಡಿಯಾ ಬಿಟ್ಟು ಹೋಗಿದ್ದಾನೆ. ನಿತ್ಯಾನಂದ ಇಂಡಿಯಾದಲ್ಲಿಲ್ಲ, ಇಂಡಿಯಾ ಬಿಟ್ಟು ಓಡಿ ಹೋಗಿದ್ದಾನೆ ಅಂತ ಹೇಳಿ ಒಂದು ಹೇಳಿಕೆಯನ್ನು ಗುಜರಾತ್ನ ಪೊಲೀಸರು ಕೊಡ್ತಾರೆ. ಸೊ ಇವಾಗ ನಾವು ತಿಳ್ಕೊಬೇಕಾಗಿದ್ದೇನೆಂದರೆ, ನಿತ್ಯಾನಂದ ಭಾರತ ಬಿಟ್ಟು ಓಡಿ ಹೋಗಿದ್ದಾನೆ, ಇದು ನಿಜನ ಸುಳ್ಳು? ಆ ನಂತರ ನಿತ್ಯಾನಂದ ಓಡಿ ಹೋಗಿ ಹೋಗುವುದೇನಿತ್ತು, ಅದು ಪೂರ್ವ ನಿರ್ಧಾರಿತವಾಗಿತ್ತ ಏನನ್ನೋ ಬಗ್ಗೆ ನಾವು ತಿಳ್ಕೊಳ್ಳೋಣ ಈಗ. ಸೊ ವೀಕ್ಷಕರೇ, ಇದಿಷ್ಟು ನಿತ್ಯಾನಂದನ ಬಗ್ಗೆ ಮಾಹಿತಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ಎರಡನೇ ಪಾರ್ಟ್ನಲ್ಲಿ ನಿಮಗೆ ತಿಳಿಸಲಿದ್ದೇನೆ. ಇದು ನನ್ನ ಫಸ್ಟ್ ವಿಡಿಯೋ ನನ್ನ ಚಾನಲ್ನಲ್ಲಿ ಮಾಡ್ತಾ ಇರೋದು. ಸೊ ಇದೇ ರೀತಿಯ ರೋಚಕವಾದಂಥ ವಿಡಿಯೋ ನಿಮಗೆ ಮುಂದೆ ಬರುವ ದಿನದಲ್ಲಿ ಪ್ರತಿದಿನ ಅಪ್ಲೋಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚೆಚ್ಚಿನ ಒಳ್ಳೆಯ ವಿಡಿಯೋನ ನಾನು ತರ್ತೀನಿ, ರೋಚಕವಾದಂಥ ಸ್ಫೋಟಕವಾದಂಥ ಮಾಹಿತಿ. ಸೊ ಇಲ್ಲಿ ನಿಮಗೆ ನನ್ನ ಟಾರ್ಗೆಟ್ ಬಂದುಬಿಟ್ಟು ಜನರಲ್ ನಾಲೆಜ್, ಜನರಿಗೆ ಅರ್ಥ ಆಗಲಿಗೋಸ್ಕರ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ ನಿಮಗೆ.